ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಣೆ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನನ್ನು ನೋಡೋದಕ್ಕಿಂತ ಮುಂಚೆ ನೋಡಿ ಜುಲೈ ಒಂದರಿಂದ ಜುಲೈ ಐದನೇ ತಾರೀಕಿನವರೆಗೂ ಕಾರಣಾಂತರಗಳಿಂದ ಕರೆಂಟ್ ಅಫೇರ್ಸನ್ನು ನನ್ನ ಕೈಲಿ ಮಾಡೋಕ್ಕಾಗಿರಲಿಲ್ಲ ಸೊ ಆ ಎಲ್ಲ ಕರೆಂಟ್ ಅಫೇರ್ಸನ್ನು ಎಲ್ಲ ರೀತಿಯಲ್ಲಿ ಪ್ರತಿದಿನ ಹೇಗೆ ನನ್ನ ಅಪ್ಡೇಟ್ ಕೊಡ್ತಿದ್ನೋ ಅಷ್ಟೇ ಕ್ವಶನ್ನು ಮತ್ತು ಅಷ್ಟೇ ನಿಖರವಾಗಿ ನಿಮ್ಮ ಮುಂದೆ ಅಪ್ಡೇಟನ್ನು ಕೊಡ್ತೀನಿ ಸೊ ಇವತ್ತೇ ಎಲ್ಲ ಅಪ್ಡೇಟ್ ಕೊಡ್ತೀನಿ ಹಾಗಾದರೆ ಕ್ವಶ್ಚನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಕರ್ನಾಟಕ ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಆಫ್ ದ ಫಾಲೋಯಿಂಗ್ ಡೇಸ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಕರ್ನಾಟಕ ಪ್ರೆಸ್ ಡೇ ಎವರಿಯರ್ ಇನ್ ಕರ್ನಾಟಕ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಜುಲೈ ಒಂದು ನೋಡಿ ಸಾವಿರದ ಎಂಟುನೂರ ನಲವತ್ತ್ಮೂರು ಜುಲೈ ಒಂದರಂದು ಮಂಗಳೂರು ಸಮಾಚಾರ ಎಂಬತಕ್ಕಂಥ ಕನ್ನಡದ ದಿನಪತ್ರಿಕೆ ಆರಂಭವಾಗುತ್ತದೆ ಸೊ ಈ ಒಂದು ಆರಂಭದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ ಒಂದರಂದು ನಾವು ಕರ್ನಾಟಕದಲ್ಲಿ ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹಾಗಾದರೆ ಕರ್ನಾಟಕದಲ್ಲಿ ನಾವು ಪತ್ರಿಕಾ ದಿನಾಚರಣೆಯನ್ನು ಜುಲೈ ಒಂದರಂದು ಆಚರಣೆ ಮಾಡಿದರೆ ವಿಶ್ವದಾದ್ಯಂತ ಮತ್ತು ಭಾರತದಾದ್ಯಂತ ಕರ್ ಯಾವ ದಿನದಂದು ಪತ್ರಿಕಾ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಮೇ ಮೂರು ನೋಡಿ ಮೇ ಮೂರರಂದು ವಿಶ್ವದಾದ್ಯಂತ ನಾವು ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹಾಗಾದರೆ ಪತ್ರಿಕೋದ್ಯಮ ಎಂಬುದು ಪ್ರಜಾಪ್ರಭುತ್ವದ ಅಂದರೆ ಸಂವಿಧಾನದ ನಾಲ್ಕನೇ ಪ್ರಮುಖ ಅಂಗವಾಗಿ ಕಾರ್ಯನಿರ್ವಹಿಸ್ತದೆ ಸಂವಿಧಾನದ ಹತ್ತೊಂಬತ್ತು ಬಾರ್ ಒಂದನೇ ವಿಧಿ ಏನಿದೆ ಇದು ಮುಖ್ಯವಾಗಿ ವಾಕ್ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ನಮಗೆ ನೀಡಿದೆ ಸೊ ಇದರ ಅಂಗವಾಗಿ ಪತ್ರಿಕಾ ಸ್ವಾತಂತ್ರ್ಯದ ವಾ ನಮಗೆ ಸಂಪೂರ್ಣ ಹಕ್ಕು ಕೂಡ ಇರತಕ್ಕಂಥದ್ದು ಅದರ ಜೊತೆಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಿಶ್ವ ಪತ್ರಿಕಾ ಸೂಚ್ಯಂಕ ಬಿಡುಗಡೆಯಾಗಿದೆ ಈ ಒಂದು ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೂರ ಅರವತ್ತೊಂದನೇ ಸ್ಥಾನದಲ್ಲಿದೆ ಸೊ ಭಾರತ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಈ ವರ್ಷ ನೂರ ಅರವತ್ತೊಂದನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಸೊ ಇದರೆಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡೋಣ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿ ಹೊರಹೊಮ್ಮಿದ ಮಂಗಳೂರು ಸಮಾಚಾರ ಮೊದಲ ಸಂಚಿಕೆ ಬಿಡುಗಡೆಗೊಂಡ ದಿನದ ಸ್ಮರಣಾರ್ಥ ಜುಲೈ ಒಂದರಂದು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮುಖ್ಯವಾಗಿ ಮಂಗಳೂರು ಸಮಾಚಾರ ಏನಿದೆ ಆ ಒಂದು ಪತ್ರಿಕೆ ಸಾವಿರದ ಎಂಟುನೂರ ನಲವತ್ತ್ಮೂರರ ಜುಲೈ ಒಂದರಂದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಆರಂಭವಾಯಿತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಿಡಿಯುವ ಸಂವಿಧಾನದ ನಾಲ್ಕನೇ ಅಂಗವಾಗಿ ಮಾಧ್ಯಮಗಳು ಕೆಲಸ ಮಾಡುತ್ತವೆ ಇನ್ನು ನೋಡಿ ಪ್ರತಿ ವರ್ಷ ನಾವು ಮೇ ಮೂರರಂದು ಮುಕ್ತವಾದ ಮತ್ತು ಬಾಹ್ಯ ಶಕ್ತಿಗಳಿಂದ ಪ್ರಭಾವಿತವಾಗದ ಪತ್ರಿಕಾ ಮಹತ್ವದ ಬಗ್ಗೆ ತಿಳಿವಳಿಕೆಯನ್ನು ಹೆಚ್ಚಿಸಲು ವಿಶ್ವಪತ್ರಿಕಾ ಸೂಚ್ಯಂಕವನ್ನು ಆಚರಿಸಲಾಗುತ್ತದೆ ಮೇ ಮೂರು ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೋಡಿ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಆರ್ ಎಸ್ ಎಫ್ ಎಂಬತಕ್ಕಂಥ ಒಂದು ಸಂಸ್ಥೆ ಪ್ರಕಟಿಸಿದೆ ಈ ಸಂಸ್ಥೆಯ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ ನೂರ ಎಂಬತ್ತು ದೇಶಗಳ ಪೈಕಿ ಭಾರತವು ಟೋಟಲಾಗಿ ಮೂವತ್ತಾರು ಪಾಯಿಂಟ್ ಅರವತ್ತೆರಡು ಅಂಕಗಳನ್ನು ಪಡೆದುಕೊಂಡಿದೆ ಮೂವತ್ತಾರು ಪಾಯಿಂಟ್ ಅರವತ್ತೆರಡು ಅಂಕಗಳೊಂದಿಗೆ ನೂರ ಅರವತ್ತೊಂದನೇ ಸ್ಥಾನದಲ್ಲಿದೆ ಅದೇ ಭಾರತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಅರವ ಐವತ್ತನೇ ಸ್ಥಾನದಲ್ಲಿತ್ತು ನಾವೀಗ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಏನೇನಿದೆ ಇದೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಂವಿಧಾನದಲ್ಲಿ ನೋಡೋದಾದರೆ ದೇಶದ ಸರ್ವೋಚ್ಚ ಕಾನೂನು ಆರ್ಟಿಕಲ್ ಹತ್ತೊಂಬತ್ತರ ಅಡಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ ಇದು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಕೆಲವು ಹಕ್ಕುಗಳ ರಕ್ಷಣೆ ಇತ್ಯಾದಿಗಳ ಕುರಿತು ವ್ಯವಹರಿಸುತ್ತದೆ ಸೊ ಇನ್ನು ಮುಖ್ಯವಾಗಿ ನಾವು ನೋಡೋದಾದರೆ ನೋಡಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಭಾರತೀಯ ಕಾನೂನು ವ್ಯವಸ್ಥೆಯಿಂದ ಸ್ಪಷ್ಟವಾಗಿ ರಚಿಸಲಾಗಿಲ್ಲ ಆದರೆ ಸಂವಿಧಾನದ ಹತ್ತೊಂಬತ್ತು ಉಪವಿಧಿ ಒನ್ ಎ ವಿಧಿಯ ಅಡಿಯಲ್ಲಿ ಇದನ್ನು ಸೂಚ್ಯವಾಗಿ ರಕ್ಷಿಸಲಾಗಿದೆ ಇದು ಇಂಪಾರ್ಟೆಂಟ್ ಆಗೋದು ನೋಡಿ ಪತ್ರಿಕಾ ಸ್ವಾತಂತ್ರ್ಯ ಇದನ್ನು ಸಂವಿಧಾನದ ಯಾವ ವಿಧಿ ರಕ್ಷಣೆ ಮಾಡುತ್ತದೆ ಅಂತ ಕೇಳಿದ ಮೇಲೆ ಡೈರೆಕ್ಟಾಗಿ ಹಿಂಗೆ ಕೇಳ್ತಾರೆ ನೈನ್ಟೀನ್ ಬಾರ್ ಒನ್ ಎ ಅಂತ ಹೇಳ್ತೀವಿ ಇದನ್ನು ಸೊ ಈ ಒಂದು ವಿಧಿಯಡಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಿಸಲಾಗಿದೆ ಸೊ ಇದು ಏನು ಹೇಳುತ್ತದೆ ಹಾಗಾದರೆ ಈ ಒಂದು ಅಂದರೆ ನೈನ್ಟೀನ್ ಬಾರ್ ಒನ್ ಎ ಏನು ಹೇಳುತ್ತದೆ ಅಂದರೆ ಎಲ್ಲ ನಾಗರಿಕರು ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿರುತ್ತಾರೆ ಎಂದು ತಿಳಿಸುತ್ತದೆ ಇನ್ನು ನಾವು ಸಾವಿರದ ಒಂಬೈನೂರ ಐವತ್ತರಲ್ಲಿ ರೋಮೇಶ್ ತಾಫರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ನೋಡಿ ಅದು ರೋಮೇಶ್ ತಾಫರ್ ವರ್ಸಸ್ ಮದ್ರಾಸ್ ಸ್ಟೇಟ್ ಆಫ್ ಮದ್ರಾಸ್ನಲ್ಲಿ ಸುಪ್ರೀಂ ಕೋರ್ಟ್ ಪತ್ರಿಕಾ ಸ್ವಾತಂತ್ರ್ಯವು ಎಲ್ಲ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಅಡಿಪಾಯದಲ್ಲಿದೆ ಎಂದು ಗಮನಿಸಿತು ಆದಾಗ್ಯೂ ಪತ್ರಿಕಾ ಸ್ವಾತಂತ್ರ್ಯವು ಸಂಪೂರ್ಣವಲ್ಲ ಇದು ಆರ್ಟಿಕಲ್ ಹತ್ತೊಂಬತ್ತು ಉಪವಿಧಿ ಎರಡರ ಅಡಿಯಲ್ಲಿ ಕೆಲವು ನಿರ್ಬಂಧಗಳನ್ನು ಎತ್ತಿ ತೋರಿಸುತ್ತದೆ ಎಂಬುದು ಗಮನದಲ್ಲಿಡಿ ಇದು ಒಂದನೇ ಕ್ವಶನ್ನ ಸಂಪೂರ್ಣ ಮಾಹಿತಿಯಾಗಿದೆ ನಾವೀಗ ಎರಡನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಪ್ರತಿ ವರ್ಷ ಜುಲೈ ಒಂದರಂದು ಸರಕು ಮತ್ತು ಸೇವಾ ತೆರಿಗೆ ದಿನ ಅಂದರೆ ಜಿ ಎಸ್ ಟಿ ದಿನ ಗೂಡ್ಸ್ ಅಂಡ್ ಸರ್ವಿಸ್ ಸ್ಟಾಕ್ ಡೇನ ಆಚರಣೆ ಮಾಡಲಾಗುತ್ತದೆ ಹಾಗಾದರೆ ಈ ಒಂದು ಜಿ ಎಸ್ ಟಿಯನ್ನು ಡ್ಯಾಷ್ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸ್ಥಾಪಿಸಲಾಗಿದೆ ಜುಲೈ ಫಸ್ಟ್ ಎವರಿಯರೀಸ್ ಆಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಡೇ ಎಸ್ಟಾಬ್ಲಿಷ್ಡ್ ಬೈ ಡ್ಯಾಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನೂರ ಒಂದನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸರಕು ಮತ್ತು ಸೇವಾ ತೆರಿಗೆಯನ್ನು ನಾವು ಹಚ್ ಜಾರಿಗೆ ತರಲಾಗಿದೆ ನೋಡಿ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಹೊಸ ತೆರಿಗೆ ಪದ್ಧತಿಯಿಂದ ಸರಕು ಸೇವೆಗಳು ಅಗ್ಗ ಕೇಂದ್ರ ಸರ್ಕಾರದ ಸಾಧನಾ ಪಟ್ಟಿ ಬಿಡುಗಡೆ ಜಿ ಎಸ್ ಟಿಯಿಂದ ಎಲ್ಲರೂ ವ್ಯಾಪ್ತಿ ಜಿ ಎಸ್ ಟಿಗೆ ಈಗ ಆರರ ಸಂಭ್ರಮರೆ ಆರು ವರ್ಷದ ಸಂಭ್ರಮದ ಆಚರಣೆಯಲ್ಲಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಜಿ ಎಸ್ ಟಿ ಬಗ್ಗೆ ನೋಡೋಣ ಭಾರತದಲ್ಲಿ ಜಿ ಎಸ್ ಟಿ ಅಂದ್ರೇನು ಇದನ್ನು ನೂರ ಒಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಸ್ಥಾಪಿಸಲಾಗಿದೆ ಭಾರತವನ್ನು ಏಕೀಕೃತ ಮಾರುಕಟ್ಟೆಯನ್ನಾಗಿ ಮಾಡಲು ಒಂದು ರಾಷ್ಟ್ರ ಒಂದು ತೆರಿಗೆ ರೀತಿಯಲ್ಲಿ ಇಡೀ ದೇಶಕ್ಕೆ ಇದು ಪರೋಕ್ಷ ತೆರಿಗೆಯಾಗಿದೆ ಇದೊಂದು ನೋಡಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇದೊಂದು ಪರೋಕ್ಷ ತೆರಿಗೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಜಿ ಎಸ್ ಟಿಯನ್ನು ಸರಕು ಮತ್ತು ಸೇವಾ ತೆರಿಗೆ ಎಂದು ಕರೆಯಲಾಗುತ್ತದೆ ಇದು ಭಾರತದಲ್ಲಿನ ಅಬಕಾರಿ ಸುಂಕ ವ್ಯಾಟ್ ಸುಂಕ ಸೇವಾ ತೆರಿಗೆ ಮುಂತಾದ ಅನೇಕ ಪರೋಕ್ಷ ತೆರಿಗೆಗಳನ್ನು ಬದಲಿಸಿದ ಪರೋಕ್ಷ ತೆರಿಗೆಯಾಗಿ ಜಾರಿಗೆ ಬಂದಿದೆ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯನ್ನು ಯಾವಾಗ ಜಾರಿಗೆ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು ಅಂತ ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೇಳು ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸಂಸತ್ತಿನಲ್ಲಿ ಇದಕ್ಕೆ ಅಂಗೀಕರಿಸಲಾಯಿತು ನಂತರ ಇದು ಜಾರಿಯಾಗಿದ್ದು ಮಾತ್ರ ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಯಾಗುತ್ತದೆ ನೋಡಿ ಇದು ಬ ಜಾರಿಯಲ್ಲಿದ್ದಂತಹ ಅಬಕಾರಿ ಸುಂಕ ಆಗಿರ್ಬೋದು ವ್ಯಾಟ್ ಆಗಿರ್ಬೋದು ಇತರೆ ಸರ್ವೀಸಸ್ ಟ್ಯಾಕ್ಸ್ಗಳೇನಿದ್ದಾವೆ ಎಲ್ಲ ಅವುಗಳನ್ನು ಅದರ ಬದಲಾಗಿ ಈ ಒಂದು ಪರೋಕ್ಷ ತೆರಿಗೆಯಾಗಿ ಜಿ ಎಸ್ ಟಿಯನ್ನು ಜಾರಿಗೆ ತರಲಾಯಿತು ಹಾಗಾದರೆ ಈ ಜಿ ಎಸ್ ಟಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಅಂತ ನಾವು ನೋಡೋಣ ಜಿ ಎಸ್ ಟಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ನೋಡಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಿ ಎಸ್ ಟಿ ತೆರಿಗೆ ದರದಿಂದ ಅಥವಾ ಸರಕು ಅಥವಾ ಸೇವೆಯ ಬೆಲೆಯನ್ನು ಸರಳವಾಗಿ ಗುಣಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ ಉದಾಹರಣೆ ಜಿ ಎಸ್ ಟಿ ಯಾವುದೇ ಒಂದು ಉತ್ಪನ್ನಕ್ಕೆ ಐದು ಪರ್ಸೆಂಟ್ ಜಿ ಎಸ್ ಟಿನ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ ಹಾಗಿದ್ದರೆ ನಾವು ಒಂದು ಕ್ಯಾಂಡಿ ಬಾರ್ಗೆ ಒನ್ ಡಾಲರ್ ಕೊಟ್ಟು ಖರೀದಿ ಖರೀದಿ ಮಾಡಿದ್ದೇವೆ ಸೊ ಈ ಕ್ಯಾಂಡಿ ಒನ್ ಬಾರ್ನ ಬೆಲೆ ಒನ್ ಡಾಲರ್ ಆಗಿದ್ದರೆ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಐದು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಿದರೆ ಆ ಕ್ಯಾಂಡಿ ಬಾರ್ನ ಬೆಲೆ ನಮ್ಮ ಕೈಯನ್ನು ತಲುಪುವ ವೇಳೆಗೆ ಒಂದು ಪಾಯಿಂಟ್ ಐದು ಡಾಲರ್ನಷ್ಟು ವೆಚ್ಚವಾಗಿರುತ್ತದೆ ಅಂದರೆ ಇದಕ್ಕೆ ಜಿ ಎಸ್ ಟಿಯನ್ನು ಆ್ಯಡ್ ಮಾಡಲಾಗುತ್ತದೆ ಅಂದರೆ ಅದರ ಬೆಲೆ ಮೂಲ ಬೆಲೆ ಎಷ್ಟಿದೆಯೋ ಆ ಬೆಲೆಗೆ ಎಷ್ಟು ಜಿ ಎಸ್ ಟಿಯನ್ನು ವಿಧಿಸಲಾಗಿರುತ್ತದೆಯೋ ಅದನ್ನು ಯಾಡ್ ಮಾಡ್ತಾರೆ ಅಷ್ಟೇ ಇಲ್ಲಿ ಜಿ ಎಸ್ ಟಿಯನ್ನು ಲೆಕ್ಕ ಹಾಕಲಾಗದು ಅಂದರೆ ಇಲ್ಲಿಗೆ ನಿಮಗೆ ಈ ಒಂದು ಲೆಕ್ಕದ ಮಾಹಿತಿಯನ್ನು ಬಿಟ್ಟು ನಿಮಗೆ ಡೈರೆಕ್ಟಾಗಿ ಏನು ಕೇಳ್ಬೋದು ಸೊ ಏನು ಕೇಳ್ತಾರೆ ಸರಕು ಮತ್ತು ಸೇವಾ ತೆರಿಗೆಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಅಂದರೆ ಜಿ ಎಸ್ ಟಿ ತೆರಿಗೆ ದರದಿಂದ ನೋಡಿ ಜಿ ಎಸ್ ಟಿ ತೆರಿಗೆ ದರದಿಂದ ಸರಕು ಅಥವಾ ಸೇವೆಯ ಬೆಲೆಯನ್ನು ಸರಳವಾಗಿ ಗುಣಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ ನೋಡಿ ಸರಕು ಮತ್ತು ಸೇವೆಯ ಬೆಲೆಯನ್ನು ಗುಣಿಸಿ ಇದನ್ನು ಲೆಕ್ಕ ಹಾಕಲಾಗುತ್ತದೆ ಭಾರತದಲ್ಲಿ ಜಿ ಎಸ್ ಟಿಯ ಪ್ರಯಾಣದ ಬಗ್ಗೆ ನಾವು ನೋಡೋಣ ನೋಡಿ ಎರಡು ಸಾವಿರನೇ ಇಸುವಿಯಲ್ಲಿ ಕಾನೂನನ್ನು ರೂಪಿಸಲು ಸಮಿತಿಯೊಂದನ್ನು ರಚಿಸಿದಾಗ ಜಿ ಎಸ್ ಟಿ ಪ್ರಯಾಣ ಆರಂಭವಾಗುತ್ತದೆ ನೋಡಿ ಮೂಲತಃವಾಗಿ ಭಾರತದಲ್ಲಿ ಯಾವಾಗ ಜಿ ಎಸ್ ಟಿ ಎಂಬತಕ್ಕಂಥ ಹೆಸರು ಬಳಕೆಯಾಗಿ ಬಂತು ಅಂತ ಕೇಳಿದರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಅಂದಿನಿಂದ ಕಾನೂನು ವಿಕಾಸಗೊಳ್ಳಲು ಹದಿನೇಳು ವರ್ಷಗಳನ್ನು ತೆಗೆದುಕೊಂಡಿತು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಮಸೂದೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಯಿತು ಅಂದರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಸೊ ಹಾಗಾದರೆ ಈ ಒಂದು ಜಿ ಎಸ್ ಟಿಯ ಅಂಶಗಳು ಯಾವುವು ಅಂತ ನಾವು ನೋಡೋದಾದರೆ ಈ ವ್ಯವಸ್ಥೆಯ ಅಡಿಯಲ್ಲಿ ಮೂರು ತೆರಿಗೆಗಳು ಅನ್ವಯವಾಗುತ್ತವೆ ಒಂದನೇದಾಗಿ ಸಿ ಜಿ ಎಸ್ ಟಿ ಎರಡನೇದಾಗಿ ಎಸ್ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂತಂದರೆ ಇದು ಕೇಂದ್ರ ಸರ್ಕಾರವು ರಾಜ್ಯದೊಳಗಿನ ಮಾರಾಟದ ಮೇಲೆ ಸಂಗ್ರಹಿಸುವ ತೆರಿಗೆಯಾಗಿದೆ ಉದಾಹರಣೆ ಮಹಾರಾಷ್ಟ್ರದಲ್ಲಿ ನಡೆಯುವ ವಹಿವಾಟು ಅಂತ ತಿಳ್ಕೊಳ್ಳಿ ಸೊ ಅದಕ್ಕೆ ಸಿ ಜಿ ಎಸ್ ಟಿ ಅಂತ ಕರಿತೀವಿ ಇದು ಕೇಂದ್ರ ಸರ್ಕಾರವು ರಾಜ್ಯದೊಳಗಿನ ಮಾರಾಟದ ಮೇಲೆ ಸಂಗ್ರಹಿಸುವ ಒಂದು ತೆರಿಗೆಯಾಗಿದೆ ಇನ್ನು ಎಸ್ ಜಿ ಎಸ್ ಟಿ ಇದು ರಾಜ್ಯದೊಳಗಿನ ಮಾರಾಟದ ಮೇಲೆ ರಾಜ್ಯ ಸರ್ಕಾರವು ಸಂಗ್ರಹಿಸುವ ತೆರಿಗೆಯಾಗಿದೆ ಉದಾಹರಣೆ ಮಹಾರಾಷ್ಟ್ರದೊಳಗೆ ನಡೆಯುವ ವಹಿವಾಟು ಅಂತ ತಿಳ್ಕೊಳ್ಳಿದ್ದಾನೆ ಇನ್ನು ಐ ಜಿ ಎಸ್ ಟಿ ಅಂದರೆ ಇದು ಅಂತರ್ರಾಜ್ಯ ಮಾರಾಟಕ್ಕಾಗಿ ಕೇಂದ್ರ ಸರ್ಕಾರದಿಂದ ಸಂಗ್ರಹಿಸಲಾದ ತೆರಿಗೆಯಾಗಿದೆ ಉದಾಹರಣೆ ಮಹಾರಾಷ್ಟ್ರದಿಂದ ತಮಿಳುನಾಡಿಗೆ ಯಾವುದಾದ್ರೂ ಉತ್ಪನ್ನ ಹೋದರೆ ಅಲ್ಲಿ ಸಂಗ್ರಹಿಸ್ತಕ್ಕಂಥ ಒಂದು ತೆರಿಗೆಗೆ ನಾವು ಐ ಜಿ ಎಸ್ ಟಿ ಅಂತ ಕರಿತೀವಿ ಅಂದರೆ ಇದು ಅಂತರ್ರಾಜ್ಯ ಮಾರಾಟಕ್ಕಾಗಿ ಕೇಂದ್ರ ಸರ್ಕಾರದಿಂದ ಸಂಗ್ರಹಿಸಲಾದ ತೆರಿಗೆಯಾಗಿದೆ ಇನ್ನು ಜಿ ಎಸ್ ಟಿಯ ಉದ್ದೇಶಗಳು ಜಿ ಎಸ್ ಟಿಯ ಉದ್ದೇಶಗಳು ಅಂತ ನೋಡೋದಾದರೆ ಒಂದು ರಾಷ್ಟ್ರ ಒಂದು ತೆರಿಗೆ ಸಿದ್ಧಾಂತವನ್ನು ಸಾಧಿಸಲು ತೆರಿಗೆದಾರರ ನೆಲೆಯನ್ನು ಹೆಚ್ಚಿಸಲು ತೆರಿಗೆ ವಂಚನೆ ತಡೆಯಲು ವ್ಯವಹಾರವನ್ನು ಸುಲಭಗೊಳಿಸಲು ಆನ್ಲೈನ್ ಕಾರ್ಯವಿಧಾನಗಳು ಸುಧಾರಿತ ಲಾಜಿಸ್ಟಿಕ್ಸ್ ಮತ್ತು ವಿತರಣಾ ವ್ಯವಸ್ಥೆ ಸ್ಪರ್ಧಾತ್ಮಕ ಬೆಲೆಯನ್ನು ಉತ್ತೇಜಿಸಲು ಮತ್ತು ಬಳಕೆಯನ್ನು ಹೆಚ್ಚಿಸಲು ಇನ್ನು ಸರಕು ಮತ್ತು ಸೇವಾ ತೆರಿಗೆಯನ್ನು ಮೊದಲು ಫ್ರಾನ್ಸ್ನಲ್ಲಿ ಜಾರಿಗೆ ತರಲಾಗುತ್ತದೆ ಇದು ಗಮನದಲ್ಲಿಡಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿ ನೋಡಿ ಜಿ ಎಸ್ ಟಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂಥ ದೇಶ ಫ್ರಾನ್ಸ್ ಇನ್ನು ಭಾರತದಲ್ಲಿ ಜಿ ಎಸ್ ಟಿ ಕೆನಡಾ ಮಾದರಿಯನ್ನು ಆಧರಿಸಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಭಾರತದಲ್ಲಿ ಭಾರತವು ಯಾವ ದೇಶದ ಜಿ ಎಸ್ ಟಿಯನ್ನು ಒಂದು ಒಳಗೊಂಡಿದೆ ಅಂತ ಕೇಳಿದರೆ ಕೆನಡಾ ಮಾದರಿ ಇನ್ನು ಮುಖ್ಯವಾಗಿ ವಿಜಯ್ ಖೇಲ್ಕರ್ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಜಿ ಎಸ್ ಟಿಯನ್ನು ರಚಿಸಲಾಯಿತು ಸೊ ಇವೆಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಭಾರತದಲ್ಲಿ ಜಿ ಎಸ್ ಟಿಯನ್ನು ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಜಾರಿಗೆ ತರಲಾಯಿತು ಜಿ ಎಸ್ ಟಿಯನ್ನು ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯ ಅಸ್ಸಾಂ ಅಮಿತಾಬ್ ಬಚ್ಚನ್ ಅವರನ್ನು ಜಿ ಎಸ್ ಟಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಲಾಗಿದೆ ಇನ್ನು ಭಾರತೀಯ ಸಂವಿಧಾನದ ಇನ್ನೂರ ಎಪ್ಪತ್ತೊಂಬತ್ತನೇ ವಿಧಿಯ ಅಡಿಯಲ್ಲಿ ಜಿ ಎಸ್ ಟಿಯನ್ನು ಜಾರಿಗೊಳಿಸಲಾಗುತ್ತದೆ ಸೊವೆಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಜಿ ಎಸ್ ಟಿ ಕೌನ್ಸಿಲನ್ನು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಅಧ್ಯಕ್ಷರು ರಚಿಸ್ತಾರೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಟಿ ಕೌನ್ಸಿಲ್ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಇನ್ನು ಪ್ರಸ್ತುತ ಹಣಕಾಸು ಸಚಿವ ಅರುಣ್ ಜೇಟ್ಲೆ ಜಿ ಎಸ್ ಟಿ ಕೌನ್ಸಿಲ್ ಅಧ್ಯಕ್ಷರಾಗಿದ್ದಾರೆ ಇನ್ನು ನಾವು ಪ್ರಸ್ತುತ ಜಿ ಎಸ್ ಟಿ ಕೌನ್ಸಿಲ್ ಮೂವತ್ತೊಂದು ಸದಸ್ಯರನ್ನು ಹೊಂದಿದೆ ನೂರ ಒಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಮೂಲಕ ಜಿ ಎಸ್ ಟಿಯನ್ನು ಜಾರಿಗೊಳಿಸಲಾಗಿದೆ ಜಿ ಎಸ್ ಟಿ ಭಾರತದ ಸಂಸತ್ತಿನಲ್ಲಿ ಪರಿಚಯಿಸಲಾದ ನೂರ ಇಪ್ಪತ್ತೆರಡನೇ ಸಂವಿಧಾನಿಕ ತಿದ್ದುಪಡಿಯ ಮಸೂದೆಯಾಗಿದೆ ನುಡಿದು ನೂರ ಒಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಜಾರಿಗೆ ಬಂದರೆ ಸಂವಿಧಾನಿಕ ತಿದ್ದುಪಡಿಯ ಮಸೂದೆಯಷ್ಟನೇದು ನೂರ ಇಪ್ಪತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಮಸೂದೆಯಾಗಿದೆ ಸೊ ಈ ಒಂದು ಕಾಯ್ದೆ ಮತ್ತು ಮಸೂದೆಗಳ ಬಗ್ಗೆ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇನ್ನು ನಾವು ಭಾರತದ ರಾಷ್ಟ್ರಪತಿಗಳು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ಜಿ ಎಸ್ ಟಿ ಮಸೂದೆಯನ್ನು ಅನುಮೋದಿಸಿದರು ಹದಿನಾಲ್ಕನೇದು ಸಂಸತ್ತಿನಲ್ಲಿ ಜಿ ಎಸ್ ಟಿ ಮಸೂದೆಯನ್ನು ಅಂಗೀಕರಿಸುವ ಸಮಯದಲ್ಲಿ ಜಿ ಎಸ್ ಟಿ ಮಸೂದೆ ಪರವಾಗಿ ಮುನ್ನೂರ ಮೂವತ್ತಾರು ಮತಗಳು ಚಲಾವಣೆಯಾಗಿದ್ದು ವಿರುದ್ಧ ಹನ್ನೊಂದು ಮತಗಳು ಚಲಾವಣೆಯಾಗ್ತವೆ ಇನ್ನು ಜಿ ಎಸ್ ಟಿ ಪಾವತಿಸದವರಿಗೆ ನೋಡಿ ಪಾವತಿಸದವರಿಗೆ ಐದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಹದಿನಾರನೇದು ಜಿ ಎಸ್ ಟಿಯಲ್ಲಿ ಐದು ತೆರಿಗೆ ದರಗಳಿವೆ ಜೀರೋ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಹೀಗೆ ಐದು ರೀತಿಯ ತೆರಿಗೆಗಳನ್ನು ವಿಧಿಸಲಾಗುತ್ತದೆ ಜಿ ಎಸ್ ಟಿ ಒಂದು ಪರೋಕ್ಷ ತೆರಿಗೆಯಾಗಿದೆ ಇದನ್ನು ಹೆಚ್ಚು ವಿಶಾಲವಾದ ಪರಿಭಾಷೆಯಲ್ಲಿ ಫೆಡರಲ್ ತೆರಿಗೆ ಎಂದು ಹೇಳಬಹುದು ಇನ್ನು ಜಿ ಎಸ್ ಟಿ ಜಾರಿಯಾದ ನಂತರ ಮಾರಾಟ ತೆರಿಗೆ ಸೇವಾ ತೆರಿಗೆ ಕಸ್ಟಮ್ಸ್ ಸುಂಕ ಅಬಕಾರಿ ಸುಂಕ ವ್ಯಾಟ್ ಆಕ್ಸ್ಟ್ರಾಯ್ ತೆರಿಗೆ ಇತ್ಯಾದಿಗಳು ಇರುವುದಿಲ್ಲ ಹತ್ತೊಂಬತ್ತನೇದು ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಏಕರೂಪತೆಯನ್ನು ತರುವುದು ಜಿ ಎಸ್ ಟಿಯ ಅನುಷ್ಠಾನದ ಇಂದಿನ ದೊಡ್ಡ ಒಂದು ಕಾರಣವಾಗಿದೆ ಇನ್ನು ಇಪ್ಪತ್ತನೇದಾಗಿ ಜಿ ಎಸ್ ಟಿ ಜಾರಿಯಾದ ನಂತರ ತೆರಿಗೆ ಮೇಲಿನ ತೆರಿಗೆ ಸಂಪ್ರದಾಯವನ್ನು ತೆಗೆದು ಹಾಕಲಾಗುತ್ತದೆ ಸೊ ಎಲ್ಲ ಮಾಹಿತಿ ಜಿ ಎಸ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ವಿವರಣೆಯಾಗಿದೆ ನಾವೀಗ ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ರಾಷ್ಟ್ರೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ವೆನ್ ಈಸ್ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಿ ಎ ಡೇ ಸೆಲೆಬ್ರೇಟೆಡ್ ಎ ವೆರಿ ಇಯರ್ ಸರಿಯಾದಂಥ ಉತ್ತರ ನೋಡಿ ಲೆಕ್ಕ ಪರಿಶೋಧಕ ದಿನ ಅಂತ ಕರಿತೀವಿ ಇದನ್ನು ಜುಲೈ ಒಂದರಂದು ನಾವು ಪ್ರತಿ ವರ್ಷ ಭಾರತೀಯ ಲೆಕ್ಕ ಪರಿಶೋಧಕ ಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜುಲೈ ಒಂದರಂದು ಸ್ಥಾಪನೆಯಾಗುತ್ತದೆ ಈ ದಿನವನ್ನು ಲೆಕ್ಕ ಪರಿಶೋಧ ದಿನ ಎಂದು ಆಚರಿಸಲಾಗುತ್ತೆ ನೋಡಿ ಜಿ ಎ ಅಥವಾ ಐ ಸಿ ಎ ಐ ಡೇ ಅಂತ ಹೇಳ್ತೀವಿ ಲೆಕ್ಕ ಪರಿಶೋಧಕ ಸಂಸ್ಥೆಯು ಜಾರಿಗೆ ಬಂದಂಥ ದಿನದ ಸಂದರ್ಭದಲ್ಲಿ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ನಾವು ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋದಾದರೆ ಇದಕ್ಕಾಗಿ ಈ ವರ್ಷ ನೋಡಿ ಒಂದು ಲೋಗೋ ಮತ್ತು ಟ್ಯಾಗ್ಲೈನನ್ನು ಅಳವಡಿಸಿಕೊಳ್ಳಲಾಗಿದೆ ಈ ಒಂದು ಲೋಗೋ ಮತ್ತು ಟ್ಯಾಗ್ಲೈನ್ನ ಹೆಸರೇನು ಅಂತ ಕೇಳ್ತಾರೆ ಸೆವೆಂಟಿ ಫೈ ಇಯರ್ಸ್ ಆನ್ ಟ್ರೂತ್ ಟ್ರಸ್ಟ್ ಅಂತ ಹೇಳ್ತೀವಿ ಸೋರಿ ಟ್ರಸ್ಟ್ ಓಕೆ ಸೆವೆಂಟಿ ಫೈ ಇಯರ್ಸ್ ಆನ್ ಟ್ರಸ್ಟ್ ಎಂಬುದು ಈ ವರ್ಷ ಅಳವಡಿಸಿಕೊಂಡಿರ್ತಕ್ಕಂಥ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಲೋಗೋ ಅಥವಾ ಟ್ಯಾಗ್ಲೈನ್ ಆಗಿದೆ ಅದು ಸೊ ಇದು ಕೂಡ ಇಂಪಾರ್ಟೆಂಟು ನೋಡಿ ಏನ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಜುಲೈ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಇನ್ನು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಹನಿಕೇತ್ ಸುನಿಲ್ ತಲಾತಿ ಅಂತ ಹೇಳ್ತೀವಿ ಹನಿಕೇತ್ ಸುನಿಲ್ ತಲಾತಿ ಇನ್ನ ಇದರ ಒಂದು ಸ್ಥಾಪಕ ಯಾರು ಭಾರತದಲ್ಲಿ ಅಂತ ಕೇಳ್ತಾರೆ ಗೋಪಾಲದಾಸ್ ಪಿ ಕಫಾಡಿಯಾ ಅಂತ ಹೇಳ್ತೀವಿ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜುಲೈ ಒಂದರಂದು ಈ ಒಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡುತ್ತಾರೆ ಗೋಪಾಲದಾಸ್ ಪಿ ಕಫಾಡಿಯಾ ಇನ್ನು ನಾವು ನಾಲ್ಕನೇ ಕ್ವೆಶನ್ ನೋಡೋಣ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಸಹಕಾರಿಗಳ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಜ್ ಆಫ್ ದ ಫಾಲೋಯಿಂಗ್ ಡೇಸ್ ಈಸ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋ ಆಪರೇಟಿವ್ಸ್ ಎವರಿ ಇಯರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಜುಲೈ ಒಂದು ನೋಡಿ ಅಂತಾರಾಷ್ಟ್ರೀಯ ಸಹಕಾರ ದಿನ ಓಕೆ ಈ ದಿನವನ್ನು ಮಹತ್ವ ಸಾರುವ ಒಂದು ದಿನವನ್ನು ನಾವು ಮುಖ್ಯವಾಗಿ ಜುಲೈ ಒಂದರಂದು ವಿಶ್ವವು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಆಚರಿಸುತ್ತದೆ ಸೊ ಮುಖ್ಯವಾಗಿ ಈ ವರ್ಷದ ಒಂದು ಘೋಷವಾಕ್ಯದೊಂದಿಗೆ ಪ್ರಮುಖವಾಗಿ ಇದನ್ನು ಆಚರಿಸಲಾಗುತ್ತದೆ ಹಾಗಾದರೆ ಈ ವರ್ಷದ ಘೋಷವಾಕ್ಯ ಏನಂತಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಸಹಕಾರಿಗಳು ಅಂದರೆ ಕೋ ಆಪರೇಟಿವ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನೋಡಿ ಎಸ್ ಡಿ ಜೀಸ್ಗಳೇನಿದಾವೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಹದಿನೇಳು ಗೋಲ್ಗಳೇನಿದ್ದಾವೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಆ ಗೋಲ್ಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವೂ ಕೂಡ ಒಂದು ಪ್ರಮುಖ ಗೋಲ್ ಆಗಿದೆ ಸೊ ಆ ಒಂದು ದಿನದ ಸ್ಮರಣಾವೃತವಾಗಿಯೂ ನಾವು ಆಚರಣೆ ಮಾಡ್ತೀವಿ ನೋಡಿ ಮುಖ್ಯವಾಗಿ ಸಹಕಾರಿಗಳ ಅಂತಾರಾಷ್ಟ್ರೀಯ ದಿನವೊಂದು ದಿನವನ್ನು ಜುಲೈ ಒಂದರಂದು ಆಚರಿಸಲಾಗುತ್ತದೆ ಇದನ್ನು ನಾವು ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರದಂದು ಆಚರಿಸಲಾಗುತ್ತದೆ ಈ ವರ್ಷದ ವಿಷಯ ಅಥವಾ ಥೀಮ್ ಸುಸ್ಥಿರ ಅಭಿವೃದ್ಧಿಗಾಗಿ ಸಹಕಾರಗಳು ಕೋ ಆಪರೇಟಿವ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಎಂಬುದು ಇನ್ನು ಮುಖ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟವು ಸಹಕಾರದ ಆದರ್ಶಗಳು ಮತ್ತು ತತ್ವಗಳನ್ನು ಸ್ಮರಿಸಲು ಮೊದಲ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಸ್ಥಾಪಿಸುತ್ತದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಜೂನ್ ಮೂವತ್ತರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂಸದೀಯ ದಿನ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಡೇ ಅನ್ನಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಈ ವರ್ಷದ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಡೇನ ಥೀಮ್ ಏನು ಅಂತ ಕೇಳ್ತಾರೆ ಸರಿಯಾದಂಥ ಉತ್ತರ ಪಾರ್ಲಿಮೆಂಟ್ಸ್ ಫಾರ್ ದ ಪ್ಲಾನೆಟ್ ಎಂಬುದು ಓಕೆ ಸೊ ನೋಡಿ ಈ ಒಂದು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಐ ಪಿ ಯು ಸ್ಥಾಪನೆಯ ಸ್ಮರಣಾರ್ಥವಾಗಿ ಅಂತಾರಾಷ್ಟ್ರೀಯ ಸಂಸದೀಯ ದಿನವನ್ನು ಆಚರಿಸಲಾಗುತ್ತದೆ ಇದನ್ನು ನೋಡಿ ಮುಖ್ಯವಾಗಿ ಜೂನ್ ಮೂವತ್ತರಂದು ಆಚರಿಸಲಾಗುತ್ತದೆ ಇದು ಗಮನದಲ್ಲಿರಬೇಕು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಜೂನ್ ಮೂವತ್ತರಂದು ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂಸದೀಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ರೆಸೊಲ್ಯೂಷನ್ ಸ್ಥಾಪಿಸಿದ ಈ ವಿಶೇಷ ದಿನವು ಒಂದು ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿನ ಪಾತ್ರವೇನು ಅಂತ ನೋಡೋದಾದರೆ ನೋಡಿ ಎಲ್ಲ ಸಮಯದಲ್ಲೂ ಮುಖ್ಯವಾಗಿ ಶಕ್ತಿ ಪಾರದರ್ಶಕತೆ ನ್ಯಾಯಸಮ್ಮತತೆ ನ್ಯಾಯ ಪ್ರಾತಿನಿಧ್ಯ ಮತ್ತು ಹೊಂದಾಣಿಕೆಯ ಅಗತ್ಯವಿರುವ ಕಾರ್ಯನಿರ್ವಹಿಸುವ ಪ್ರಜಾ ಪ್ರಭುತ್ವಗಳ ಮೂಲಧಾರಗಳಾಗಿ ಸಂಸತ್ತುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಜಾಗತಿಕವಾಗಿ ಸಂಸದೀಯ ಕಾರ್ಯವಿಧಾನಗಳು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಬಗ್ಗೆ ಸಂದೇಹ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಂಸದೀಯವಾದದ ಅಂತಾರಾಷ್ಟ್ರೀಯ ದಿನದ ಆಚರಣೆಯು ಗಮನಾರ್ಹ ಪ್ರ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ವರ್ಷ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಯೂನಿಯನ್ನ ನೂರ ಮೂವತ್ತ್ನಾಲ್ಕನೇ ವಾರ್ಷಿಕೋತ್ಸವವನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಪಾರ್ಲಿಮೆಂಟರಿಸಮ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಗತ್ತು ಆಚರಿಸುತ್ತದೆ ಸೊ ನೋಡಿ ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಥೀಮ್ ಗ್ರಹಕ್ಕಾಗಿ ಅಂತರ ಭೂಮಿಗಾಗಿ ಸಂಸತ್ತುಗಳು ಅಂದರೆ ಭೂಮಿಯ ಉಳಿವಿಗಾಗಿ ಅಥವಾ ನಮ್ಮ ಗ್ರಹದ ಉಳಿವಿಗಾಗಿ ಸಂಸತ್ತುಗಳು ನೋಡಿ ಪಾರ್ಲಿಮೆಂಟ್ಸ್ ವರ್ ದ ಪ್ಲಾನೆಟ್ ಎಂಬುದಾಗಿದೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಇದು ಕೆಳಗಿನ ಯಾವ ಭಾರತೀಯ ಪತ್ರಕರ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಜರ್ನಲಿಸ್ಟ್ ಆ್ಯಸ್ ಓನ್ ದ ಇಂಟರ್ನ್ಯಾಷನಲ್ ಪ್ರೆಸ್ ಫ್ರೀಡಮ್ ಅವಾರ್ಡ್ ನೋಡಿ ಇಂಟರ್ನ್ಯಾಷನಲ್ ಪ್ರೆಸ್ ಫ್ರೀಡಮ್ ಅವಾರ್ಡ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಕೆ ಕೆ ಶಾಹಿನಾ ಅಂತ ಹೇಳ್ತೀವಿ ಹಾಗಾದರೆ ಕೆ ಕೆ ಶಾಹಿನಾ ಜೊತೆಗೆ ಇನ್ನೂ ನಾಲ್ಕು ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಹಾಗಾದರೆ ಅವರು ಯಾರು ಎರಡನೇ ಆಪ್ಷನನ್ನು ನೋಡಿ ಜಾರ್ಜಿಯನ್ ಬ್ರಾಡ್ಕಾಸ್ಟರ್ ಅಂತ ಹೇಳ್ತೀವಿ ಮೂರನೇದಾಗಿ ಮಾರಿಯಾ ತೆರೆಸಾ ಮಾಂಟೊನೊ ಮೆಕ್ಸಿಕೋ ದೇಶದವರು ನಾಲ್ಕನೇದಾಗಿ ಫರ್ನಾಂಡ್ ಐಟೆ ಟೋಗೊ ದೇಶದವರು ಹೀಗೆ ಈ ನಾಲ್ಕು ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಓಕೆ ನೋಡಿ ಪತ್ರಕರ್ತೆ ಶಾಹಿನಾಗೆ ಸಿ ಜೆ ಸಿ ಪಿ ಜೆ ಇಂಟರ್ನ್ಯಾಷನಲ್ ಫ್ರೆಸ್ ಫ್ರೀಡಮ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಹಿರಿಯ ಪತ್ರಕರ್ತೆ ಕೆ ಕೆ ಶಾಹಿನ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರತಿಷ್ಠಿತ ಪತ್ರಕರ್ತರ ರಕ್ಷಣಾ ಸಮಿತಿ ನುಡಿ ಪತ್ರಕರ್ತರ ರಕ್ಷಣಾ ಸಮಿತಿ ನೀಡುವ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೊ ಕೇರಳದ ಪತ್ರಕರ್ತೆ ಪ್ರಸ್ತುತ ಔಟ್ಲುಕ್ ನಿಯತಕಾಲಿಕದಲ್ಲಿ ಹಿರಿಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗಮನಿಸಿ ಇವರು ಯಾವ ರಾಜ್ಯದವರು ಅಂತ ಕೇಳಿದರೆ ಕೇರಳ ರಾಜ್ಯದವರು ಯಾವ ಪತ್ರಿಕೆಯಲ್ಲಿ ಇವರು ಪ್ರಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಔಟ್ಲುಕ್ ನಿಯತಕಾಲಿಕೆ ಅಥವಾ ಔಟ್ಲುಕ್ ಪತ್ರಿಕೆ ಏನಿದೆ ಅದರಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಭಯೋತ್ಪಾದನೆ ವಿರೋಧಿ ಕಾನೂನಿನೊಂದಿಗೆ ಕಪಾಳ ಮೋಕ್ಷ ಮಾಡಿದ ದೇಶದ ಮೊದಲ ಪತ್ರಕರ್ತರಲ್ಲಿ ಅವರು ಕೂಡ ಒಬ್ಬರು ಈ ವರ್ಷ ವಿವಿಧ ದೇಶಗಳ ನಾಲ್ವರು ವಿಜೇತರಲ್ಲಿ ಶಾಹಿನ ಸೇರಿದ್ದಾರೆ ಪ್ರಶಸ್ತಿಗಳನ್ನು ನವೆಂಬರ್ ಹದಿನಾರರಂದು ನ್ಯೂಯಾರ್ಕ್ ನಗರದಲ್ಲಿ ನೀಡಲಾಗುವುದು ಈ ವರ್ಷ ವಿವಿಧ ದೇಶದ ನಾಲ್ವರು ವಿಜೇತರಲ್ಲಿ ಶಾಹಿನ ಶೇರಿದ್ದಾರೆ ಸೊ ಈ ನಾಲ್ಕು ವ್ಯಕ್ತಿಗಳಲ್ಲಿ ನಾನು ಹೇಳದಂತೆ ಒಂದನೇದಾಗಿ ಮೊದಲರು ಜಾರ್ಜಿಯನ್ ಬ್ರಾಡ್ಕಾಸ್ಟರ್ ಮಾರಿಯಾ ತೆರೆಸ್ಸಾ ಮಾಂಟೊನೊ ಫರ್ನಾಂಡ್ ಐಟೆ ಮತ್ತು ಶಾಹಿನ ಈ ಪ್ರಶಸ್ತಿಗೆ ಭಾಜನರಾಗಿದ್ದಂತಹ ಇತರೆ ವ್ಯಕ್ತಿಗಳು ಓಕೆ ಸೊ ಇದು ಕೂಡ ನೀವು ಗಮನದಲ್ಲಿಡಿ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಪ್ರತಿ ವರ್ಷ ಕೆಳಗಿನ ಯಾರ ಸ್ಮರಣಾರ್ಥ ಜುಲೈ ಒಂದನೇ ತಾರೀಕಿನಂದು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತದೆ ಫಸ್ಟ್ ಜುಲೈ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ನ್ಯಾಷನಲ್ ಡಾಕ್ಟರ್ಸ್ ಡೇ ಎವ್ರಿ ಇಯರ್ ಇನ್ ಮೆಮೊರಿ ಆಫ್ ವೂ ಹಮಾಂಗ್ ದ ಫಾಲೋಯಿಂಗ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಡಾಕ್ಟರ್ ಬಿದನ್ ಚಂದ್ರರಾಯ್ ಹಾಗಾದರೆ ಈ ಬಿದನ್ ಚಂದ್ರ ರಾಯ್ ಯಾರು ಸೊ ಅವರ ಇತಿಹಾಸವೇನು ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೋಣ ಇಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಾವು ದೇಶಾದ್ಯಂತ ಶನಿವಾರದಂದು ಜುಲೈ ಒಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡಿದ್ವಿ ಸೊ ದೃಢತೆ ಮತ್ತು ಗುಣಪಡಿಸುವ ಕೈಗಳನ್ನು ಗೌರವಿಸುವುದು ಅಂದರೆ ಸೆಲೆಬ್ರೇಟಿಂಗ್ ರೆಸಿಲಿಯನ್ಸ್ ಆ್ಯಂಡ್ ಹೀಲಿಂಗ್ ಹ್ಯಾಂಡ್ಸ್ ಎಂಬತಕ್ಕಂಥ ಘೋಷವಾಕ್ಯದೊಂದಿಗೆ ಈ ಬಾರಿ ವೈದ್ಯರ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಬಿದನ್ ಚಂದ್ರ ರಾಯ್ ಎಂಬತಕ್ಕಂಥವ್ರು ನೋಡಿ ಪಶ್ಚಿಮ ಬಂಗಾಳದಲ್ಲಿ ಓಕೆ ಪಶ್ಚಿಮ ಬಂಗಾಳದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡು ಜುಲೈ ಒಂದರಂದು ಜನಿಸಿದ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಂದರೆ ಇದನ್ನು ನಾವು ಬಿ ಸಿ ರಾಯ್ ಅಂತ ಕೂಡ ಕರಿತೀವಿ ಎಂದೇ ಇವು ಬಿ ಸಿ ರಾಯ್ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೂಡ ಇವರು ಸೇವೆ ಸಲ್ಲಿಸ್ತಾರೆ ಆ ಡೀಟೇಲ್ಸನ್ನು ನಾವು ನೋಡೋಣ ಸೊ ಈ ವರ್ಷದ ಒಂದು ಥೀಮ್ ಏನು ಅಂತ ಕೇಳ್ತಾ ನೋಡಿ ಥೀಮ್ ದೃಢತೆ ಮತ್ತು ಗುಣಪಡಿಸುವ ಕೈಗಳನ್ನು ಗೌರವಿಸುವುದು ಎಂಬುದು ಬಿಧನ್ ಚಂದ್ರ ರಾಯ್ ಅಥವಾ ಬಿ ಸಿ ರಾಯ್ ಪಶ್ಚಿಮ ಬಂಗಾಳದ ಎರಡನೇ ಮುಖ್ಯಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸ್ತಾರೆ ಸೊ ಅವರು ಜನಿಸಿದ್ದು ಜುಲೈ ಒಂದು ಸಾವಿರದ ಎಂಟುನೂರ ಎಂಬತ್ತೆರಡರಂದು ಆಕರಣಕ್ಕಾಗಿ ಅವರು ಒಂದು ಜನಿಸಿದ ದಿನದ ಸ್ಮರಣಾರ್ಥ ಅವರನ್ನು ಮುಖ್ಯವಾಗಿ ಅವರ ದಿನಾಂಕವನ್ನು ನಾವು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅವರು ರಾಜಕಾರಣಿ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಶಿಕ್ಷಣದ ಬೆಂಬಲಿಗರಾಗಿ ಅನೇಕ ಪಾತ್ರಗಳನ್ನು ನಿರ್ವಹಿಸುತ್ತಾರೆ ನಾವೀಗ ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ವರದಿಯ ಪ್ರಕಾರ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ಹಾಗಾದರೆ ಪ್ರಸ್ತುತ ವಿಶ್ವದ ಅತಿದೊಡ್ಡ ಬ್ಯಾಂಕ್ ಯಾವುದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ನನ್ನು ಗಮನಿಸಿ ಜೆ ಪಿ ಮೊರ್ಗಾನ್ ಚೆಸ್ ಆ್ಯಂಡ್ ಕೋ ಏನಿದೆ ಕಂಪನಿ ಅಥವಾ ಏನಿದೆ ಸೊ ಇದು ವಿಶ್ವದ ಅತಿ ದೊಡ್ಡ ಒಂದು ಕಂಪ ಬ್ಯಾಂಕ್ ಆಗಿದೆ ಸೊ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೈನಾ ಎರಡನೇ ಅತಿ ದೊಡ್ಡದಾಗಿದೆ ಮೂರನೇದಾಗಿ ಬ್ಯಾಂಕ್ ಆಫ್ ಅಮೇರಿಕಾ ಕಾರ್ಪೊರೇಷನ್ ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಎಚ್ ಡಿ ಎಫ್ ಸಿ ಗೃಹ ಸಾಲ ಸಂಸ್ಥೆಯ ವಿಲೀನದೊಂದಿಗೆ ಮುಖ್ಯವಾಗಿ ಈಗ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಾತ್ರವಾಗಿದೆ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದರೆ ಗಮನಿಸಿ ಎಚ್ ಡಿ ಎಫ್ ಸಿ ಇನ್ನೂ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೊ ಡೀಟೇಲ್ಸನ್ನು ನಾವು ಇದೀಗ ನೋಡೋಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಮತ್ತು ಎಚ್ ಡಿ ಸಿನ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ವಿಲೀನಗೊಳ್ತವೆ ಸೊ ಇದರ ಬಗ್ಗೆಯೂ ಕೂಡ ಆಲ್ರೆಡಿ ನಿಮ್ಮ ಮುಂದೆ ನಾನು ತಿಳಿಸಿದ್ದೀನಿ ಈ ವಿಲೀನದ ನಂತರ ಎಚ್ ಡಿ ಎಫ್ ಸಿ ಏನಿದೆ ವಿಶ್ವದ ಅತ್ಯಂತ ಮೌಲ್ಯಯುತ ಬ್ಯಾಂಕುಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಎಚ್ ಡಿ ಎಫ್ ಸಿ ಅಮೇರಿಕಾ ಮತ್ತು ಚೀನಾದ ಬ್ಯಾಂಕುಗಳಿಗೆ ದೊಡ್ಡ ಸವಾಲಾಗಿ ಹೊರಹೊಮ್ಮಲಿದೆ ಜೆಫಿ ಮೋರ್ಗಾನ್ಚಸ್ ಆ್ಯಂಡ್ ಕಂಪನಿ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೈನಾ ಲಿಮಿಟೆಡ್ ಬ್ಯಾಂಕ್ ಆಫ್ ಅಮೇರಿಕ ಕಾರ್ಪೊರೇಷನ್ ನಂತರ ಇಕ್ವಿಟಿ ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ ಇದು ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಒಂಬತ್ತನೇ ಕ್ವೆಶನ್ ನೋಡೋಣ ನೋಡಿ ಈ ಕ್ವೆಶನ್ ನೋಡೋದಕ್ಕಿಂತ ಮುಂಚೆ ಜೂನ್ ತಿಂಗಳ ಪಿ ಡಿ ಎಫ್ ಅವೈಲೇಬಲ್ ಇದೆ ಸ್ನೇಹಿತರ ನೋಡಿ ಜೂನ್ ತಿಂಗಳ ಪಿ ಡಿ ಎಫ್ ಅವೈಲೇಬಲ್ ಇದೆ ಮುಖ್ಯವಾಗಿ ಬೇಕಾದಂಥವರು ಸಂಪ ಪಿ ಡಿ ಎಫ್ನ ಬೆಲೆ ಬಂದುಬಿಟ್ಟು ನಿಮಗೆ ತರ್ಟಿ ರುಪೀಸ್ ಆಗಿರುತ್ತದೆ ಸೊ ನನ್ನ ಹತ್ರ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ವರೆಗೂ ಪಿ ಡಿ ಎಫ್ ಲಭ್ಯವಿದೆ ಸೊ ಪಿ ಡಿ ಎಫ್ನ ಬೆಲೆ ಪರ್ ಮಂತ್ ತರ್ಟಿ ರುಪೀಸ್ ಆಗಿರುತ್ತದೆ ನೀವು ಎಷ್ಟು ಮಂತ್ ಬೇಕಾದರೂ ಪಿ ಡಿ ಎಫ್ ಪರ್ಚೇಸ್ ಮಾಡ್ಬೋದು ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕಾಗಿರತಕ್ಕಂಥ ನಂಬರ್ ಬಂದ್ಬಿಟ್ಟು ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ ಈ ನಂಬರಿಗೆ ವಾಟ್ಸಪ್ ಮಾಡುವುದರ ಮೂಲಕ ಅಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುವುದರ ಮೂಲಕ ನೀವು ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಬೋದು ಸೊ ದಿನಕ್ಕೆ ನಾನು ಎರಡು ವಿಡಿಯೋವನ್ನು ಮಾಡ್ತಿದ್ದೆ ಕನ್ನಡದ ನ್ಯೂಸ್ ಪೇಪರ್ನ ಸಪ್ರೇಟ್ ಒಂದು ವಿಡಿಯೋ ಇಂಗ್ಲೀಷ್ ನ್ಯೂಸ್ ಪೇಪರ್ನ ಸಪ್ರೇಟ್ ಒಂದು ವಿಡಿಯೋ ಸೊ ಹಲವಾರು ಜನರು ಎರಡು ಪೇಪರ್ನ ಮಿಕ್ಸ್ ಮಾಡಿ ಒಂದೇ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡ್ರಿ ಆ ಕಾರಣಕ್ಕಾಗಿ ನಾನು ಜಾಯಿಂಟ್ ಮತ್ತೆ ಮಾಡ್ತಾಯಿದ್ದೀನಿ ಓಕೆ ಸೊ ಎಲ್ಲ ನ್ಯೂಸ್ ಪೇಪರ್ನ ಮಾಹಿತಿಯನ್ನು ತಪ್ಪದೇ ಅಪ್ಡೇಟ್ ಕೊಡ್ತಾಯಿದ್ದಾನೆ ಸೊ ಬೇಕಾದಂಥವರು ಪಿ ಡಿ ಎಫ್ ಬೇಕಾಗಿರ್ತಕ್ಕಂಥವರು ಸಂಪರ್ಕ ಮಾಡಿ ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಬೋದು ಒಂಬತ್ತನೇ ಕ್ವಶನ್ ನೋಡಿ ಇತ್ತೀಚೆಗೆ ನಡೆದ ಒಂಬತ್ತನೇ ಆವೃತ್ತಿಯ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಕೆಳಗಿನ ಯಾವ ದೇಶವನ್ನು ಸೋಲಿಸುವುದರ ಮೂಲಕ ಭಾರತ ಎಂಟನೇ ಬಾರಿ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ನೋಡಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಇರಾನ್ ಇರಾನ್ ದೇಶವನ್ನು ಸೋಲಿಸಿದೆ ನೋಡಿ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಇರಾನ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ರೋಚಕ ಜಯ ಎಂಟನೇ ಬಾರಿಗೆ ಪ್ರಶಸ್ತಿ ಗೆದ್ದ ಭಾರತ ತಂಡ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಫಲಿತಾಂಶಗಳು ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು ಯಾವ್ಯಾವ ವರ್ಷದಲ್ಲಿ ಭಾರತ ಚಾಂಪಿಯನ್ ಆಗಿದೆ ಎಂಬತಕ್ಕಂಥದ್ದನ್ನು ನೋಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತ ವಿನ್ನರ್ ಆಗಿತ್ತು ಅತಿಥಿಯ ದೇಶ ಭಾರತವೇ ಆಗಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತ ಅತಿಥಿಯ ದೇಶವಾಗಿತ್ತು ಅಲ್ಲೂ ಕೂಡ ಭಾರತ ವಿನ್ ಆಗಿತ್ತು ಇನ್ನು ಎರಡು ಸಾವಿರದಲ್ಲಿ ಶ್ರೀಲಂಕಾ ಅತಿಥಿಯ ಅಂದರೆ ಆತಿಥ್ಯ ವಹಿಸುವ ದೇಶವಾಗಿತ್ತು ಭಾರತದಲ್ಲಿ ಚಾಂಪಿಯನ್ ಆಗಿತ್ತು ಎರಡು ಸಾವಿರದ ಒಂದರಲ್ಲಿ ಥಾಯ್ಲೆಂಡ್ ಆತಿಥ್ಯ ದೇಶವಾಗಿದ್ದರೆ ಭಾರತದಲ್ಲಿ ವಿನ್ನರ್ ಆಗಿತ್ತು ಎರಡು ಸಾವಿರದ ಎರಡರಲ್ಲಿ ಮಲೇಷ್ಯಾ ಆತಿಥ್ಯ ವಹಿಸಿದರೆ ಭಾರತ ವಿನ್ ಆಗಿತ್ತು ಎರಡು ಸಾವಿರದ ಮೂರರಲ್ಲಿ ಮಲೇಷ್ಯಾ ಆತಿಥ್ಯ ವಹಿಸಿದರೆ ಇರಾನ್ ವಿನ್ ಆಗಿತ್ತು ಎರಡು ಸಾವಿರದ ಐದರಲ್ಲಿ ಇರಾನ್ ಆತಿಥ್ಯ ವಹಿಸಿತ್ತು ಭಾರತ ವಿನ್ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇರಾನ್ ಆತಿಥ್ಯ ವಹಿಸಿತ್ತು ಭಾರತ ವಿನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಕೊರಿಯಾ ಭಾರತ್ ಆತಿಥ್ಯ ವಹಿಸಿತ್ತು ಭಾರತ ವಿನ್ ಆಗಿದೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಯಾವ ದೇಶ ಆತಿಥ್ಯ ವಹಿಸಿತ್ತು ಅಂತ ಕೇಳ್ತಾರೆ ಇರಾನ್ ಆತಿಥ್ಯ ವಹಿ ಸಾರಿ ದಕ್ಷಿಣ ಕೊರಿಯಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆತಿಥ್ಯ ವಹಿಸುವ ದೇಶವಾಗಿತ್ತು ಭಾರತ ಇಲ್ಲಿ ವಿನ್ ಆಗಿದೆ ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರನ್ನರ್ ಅಪ್ ದೇಶ ಆಗಿದೆ ನೋಡಿ ಮಾಹಿತಿ ಪ್ರಕಾರ ವಿಶ್ವ ಕಬಡ್ಡಿಯಲ್ಲಿ ತನ್ನ ಪ್ರಾಬಲ್ಯ ಮುಂದುವರಿಸಿದ ಭಾರತ ತಂಡ ಒಂಬತ್ತನೇ ಆವೃತ್ತಿಯ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಅಂದರೆ ದಕ್ಷಿಣ ಕೊರಿಯಾದಲ್ಲಿ ನಡೆದಿತ್ತು ಸೊ ಈ ಒಂದು ಫೈನಲ್ ಪಂದ್ಯದಲ್ಲಿ ಇರಾನ್ ತಂಡವನ್ನು ಸು ರೋಚಕವಾಗಿ ಮಣಿಸಿ ಎಂಟನೇ ಬಾರಿಗೆ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ ನೋಡಿ ಎಂಟನೇ ಬಾರಿಗೆ ಎಲ್ಲಿ ಗೆದ್ದಿದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ನಿಮಗೆ ಇನ್ನು ದಕ್ಷಿಣ ಕೊರಿಯಾದ ಬೂಸಾನ್ನಲ್ಲಿ ಶುಕ್ರವಾರ ನಡೆದ ಬಹುನಿರೀಕ್ಷಿತ ಪ್ರಶಸ್ತಿ ಸುತ್ತಿನ ಪಂದ್ಯದಲ್ಲಿ ಭಾರತದ ಪುರುಷರ ಕಬಡ್ಡಿ ತಂಡ ತನ್ನ ಕೌಶಲ್ಯನ್ನು ಪ್ರದರ್ಶಿಸಿ ಇರಾನ್ನನ್ನು ಸೋಲಿಸಿ ಈ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಇನ್ನು ನೋಡಿ ಹತ್ತನೇ ಕೋ ಹತ್ತನೇ ಕ್ವಶನ್ ನೋಡೋಣ ಸಾಲಿಡಿಟರಿ ಎಕ್ಸಸೈಜ್ ಹೆಸರಿನ ಜಂಟಿ ಮಿಲಿಟರಿ ಡ್ರಿಲ್ ಅನ್ನು ಯಾವ ಬ್ಲಾಕ್ ನಡೆಸಿತ್ತು ನೋಡಿ ಸಾಲಿಡಿಟರಿ ಎಕ್ಸಸೈಸ್ ಅಂತ ಹೇಳ್ತೀವಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಆಸಿಯನ್ ಒಂದು ಬ್ಲಾಕ್ ಅಥವಾ ಆರ್ಗ ಸಂಸ್ಥೆ ಸಾಲಿಡಿಟರಿ ವ್ಯಾಯಾಮ ಎಂಬುದು ಆಸಿಯನ್ ರಾಷ್ಟ್ರಗಳು ಇಂಡೋನೇಷ್ಯಾ ವಿಯೆಟ್ನಾಂ ಮಲೇಷ್ಯಾ ಬ್ರೂನಿ ಫಿಲಿಪೈನ್ಸನ್ನು ಒಳಗೊಂಡಿರುವ ಜಂಟಿ ಮಿಲಿಟರಿ ಡ್ರಿಲ್ ಆಗಿದೆ ಚೀನಾದೊಂದಿಗಿನ ಉದ್ವಿಗ್ನತೆಯ ನಡುವೆ ಮಿಲಿಟರಿ ವ್ಯಾಯಾಮವನ್ನು ಯೋಜಿಸಲಾಗಿದೆ ನೋಡಿ ಸಾಲಿಡ ಸಾಲಿಡಾರಿಟಿ ವ್ಯಾಯಾಮ ಎಂಬುದು ಆಸಿಯನ್ ರಾಷ್ಟ್ರಗಳಾಗಿರತಕ್ಕಂಥ ಇಂಡೋನೇಷ್ಯಾ ವಿಯೆಟ್ನಾಂ ಮಲೇಷ್ಯಾ ಬ್ರುನೈ ಫಿಲಿಪೈನ್ಸ್ ದೇಶಗಳು ಆಚರಿಸುವ ಮುಖ್ಯವಾಗಿ ಬಹು ಜಂಟಿ ಮಿಲಿಟರಿ ಡ್ರಿಲ್ ಇದಾಗಿದೆ ನೆಕ್ಸ್ಟ್ ನಾವು ಹನ್ನೊಂದನೇ ಕ್ವೆಶನ್ ನೋಡೋಣ ಭಾರತದಲ್ಲಿ ಬಹು ಶಿಸ್ತಿಯ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ಇನ್ನೂರ ಐವತ್ತೈದು ಪಾಯಿಂಟ್ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ಸಾಲವನ್ನು ಯಾವ ಸಂಸ್ಥೆ ಅನುಮೋದಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ವಿಶ್ವ ಬ್ಯಾಂಕ್ ತಾಂತ್ರಿಕ ಶಿಕ್ಷಣ ಯೋಜನೆಯಲ್ಲಿ ಬಹು ಶಿಕ್ಷಣ ಮತ್ತು ಸಂಶೋಧನಾ ಸುಧಾರಣೆಗಾಗಿ ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಇನ್ನೂರ ಐವತ್ತೈದು ಪಾಯಿಂಟ್ ಐದು ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಸುಧಾರಿಸುವುದು ಇದರ ಗುರಿಯಾಗಿದೆ ಈ ನಿಧಿಯು ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಸರಿಸುಮಾರು ಇನ್ನೂರ ಎಪ್ಪತ್ತೈದು ಆಯ್ದ ಸರ್ಕಾರಿ ಚಾಲಿತ ತಾಂತ್ರಿಕ ಸಂಸ್ಥೆಗಳನ್ನು ಬೆಂಬಲಿಸುತ್ತದೆ ನೋಡಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ನಾವು ಹನ್ನೆರಡನೇ ಕ್ವಶನ್ ನೋಡೋಣ ಕಲ್ಲಂಗಡಿ ಹಿಮಕ್ಕಾಗಿ ಸುದ್ದಿಯಲ್ಲಿ ಕಂಡುಬರುವ ಉತಹ ಪರ್ವತಗಳು ಯಾವ ದೇಶದಲ್ಲಿದೆ ನೋಡಿ ಉತಹ ಮೌಂಟೇನ್ಸ್ ವಿಚ್ ವೇರ್ ಸೀನ್ ಇನ್ ದ ನ್ಯೂಸ್ ಫಾರ್ ವಾಟರ್ ಮೆಲಾನ್ ಸ್ನೋ ಅಂತ ಹೇಳ್ತೀನಿ ನೋಡಿ ವಾಟರ್ ಸ್ಲಾ ಅಥವಾ ಕಲ್ಲಂಗಡಿ ಹಿಮ ಈ ಸಿಚುಯೇಟೆಡ್ ಇನ್ ವಿಚ್ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಅಮೇರಿಕಾದಲ್ಲಿ ಕಂಡು ಈ ಉತಹ ಪರ್ವತಗಳು ಸೊ ಹಾಗಾದರೆ ಏನು ಮಾಹಿತಿ ನೋಡಿ ಕಲ್ಲಂಗಡಿ ಹಿಮವು ಪ್ರಪಂಚದಾದ್ಯಂತಹ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುವ ನೈಸರ್ಗಿಕ ಘಟನೆಯಾಗಿದೆ ನೋಡಿ ಇದೊಂದು ನೈಸರ್ಗಿಕ ಘಟನೆಯಾಗಿದೆ ಅಂದರೆ ಕಲ್ಲಂಗಡಿ ಹಿಮ ಎಂಬತಕ್ಕಂಥದ್ದು ಒಂದು ಇದೊಂದು ನಾವು ವಾಟರ್ ಮಿಲನ್ ಸ್ನೋ ಅಂತ ಕರೀತಾರೆ ಇದನ್ನು ಕಲ್ಲಂಗಡಿ ಹಿಮ ಅಂತ ಕರೀತಾರೆ ಇದೊಂದು ನೈಸರ್ಗಿಕ ಘಟನೆಯಾಗಿದೆ ಈ ಘಟನೆ ಪರ್ವತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತದೆ ಎಂಬುದು ಗಮನದಲ್ಲಿರಬೇಕು ಅಲ್ಲಿ ಹಿಮದ ರೋಮಾಂಚಕ ಬಣ್ಣವು ಶೀತ ಹಿಮಭರಿತ ಪರಿಸ್ಥಿತಿಗಳಲ್ಲಿ ಬೆಳೆಯುವ ಪಾಚಿಗಳಿಂದ ಉಂಟಾಗುತ್ತದೆ ಈ ವಿದ್ಯುಮಾನವು ಹಿಮದ ಬಣ್ಣವನ್ನು ಬದಲಾಯಿಸುವ ನೋಟವನ್ನು ನೀಡುತ್ತದೆ ಆದರೆ ಇದು ವಾಸ್ತವವಾಗಿ ಪಾಚಿಗಳ ಉಪಸ್ಥಿತಿಯಿಂದಾಗಿ ಕಂಡುಬರುತ್ತದೆ ನೋಡಿ ಇದೊಂದು ಪಾಚಿಗಳ ಉಪಸ್ಥಿತಿಯಾಗಿದೆ ನೋಡಿ ಇಲ್ಲಿ ವಾಟರ್ ಮಿಲನ್ಸ್ ನ ಎಂಬಕ್ಕಂಥದ್ದೇನ ಇದು ಪಾಚಿಗಳ ಉಪಸ್ಥಿತಿಯಾಗಿದೆ ಕಲ್ಲಂಗಡಿಯ ಹಿಮದ ಆಕಾರದಲ್ಲಿ ಕಂಡು ಒಂದು ನೈಸರ್ಗಿಕ ಘಟನೆ ಹಸಿರು ಪಾಚುಗಳಿಂದ ಅಲಂಕೃತವಾಗಿರುತ್ತದೆ ಇದು ಇದು ಇತ್ತೀಚೆಗಷ್ಟೇ ಅಮೆರಿಕದ ಉತಾಹ ಪರ್ವತಗಳಲ್ಲಿ ವರದಿಯಾಗಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗಮನದಲ್ಲಿಡಿ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ನೋಡೋಣ ನೋಡಿ ಮತ್ತೆ ಮೂರು ವರ್ಷಗಳ ಅವಧಿಗೆ ಕೆಳಗಿನ ಯಾರನ್ನು ಸಾಲಿಸಿಟರ್ ಜನರಲ್ ಆಗಿ ಕೇಂದ್ರ ಸರ್ಕಾರ ನೇಮಿಸಿದೆ ಹೂ ಹಮಾಂಗ್ ದ ಫಾಲೋಂಗ್ ಆಸ್ ಬಿನ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಆ್ಯಸ್ ಅ ಸಾಲಿಸಿಟರಿ ಜನರಲ್ ಫರ್ ಎ ಫರ್ ಟರ್ಮ್ ಆಫ್ ತ್ರೀ ಇಯರ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ತುಷಾರ್ ಮೆಹ್ತಾ ತುಷಾರ್ ಮೆಹ್ತಾರವರನ್ನು ಮತ್ತೆ ಮೂರು ವರ್ಷಗಳ ಅವಧಿಗೆ ಕೇಂದ್ರ ಸಾಲಿಸಿಟರ್ ಜನರಲನ್ನಾಗಿ ನೇಮಕ ಮಾಡಿದೆ ನೋಡಿ ಸಾಲಿಸಿಟರ್ ಜನರಲ್ ಆಗಿ ಮತ್ತೆ ತುಷಾರ್ ಮೆಹ್ತಾ ಆಯ್ಕೆಯಾಗಿದ್ದಾರೆ ಇದು ಕೂಡ ಗಮನದಲ್ಲಿಡಿ ನೆಕ್ಸ್ಟ್ ನಾವು ಹದಿನಾಲ್ಕನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯವು ನಲ್ಲಿ ಒಂದು ಮರ ಒನ್ ಟ್ಯಾಪ್ ಒನ್ ಟ್ರೀ ಸ್ಕೀಮ್ ಯೋಜನೆಯನ್ನು ಪ್ರಾರಂಭಿಸಿದೆ ತುಂಬಾ ಇಂಪಾರ್ಟೆಂಟ್ ಆಗೋದು ನೋಡಿ ನಲ್ಲಿ ಅಂದರೆ ಕುಡಿಯುವ ಮೂಲಕ ಕುಡಿಯುವ ಮನೆ ಮನೆಗೂ ಕುಡಿಯುವ ನಲ್ಲಿ ನಲ್ಲಿಗಳ ಮೂಲಕ ನೀರನ್ನು ಒದಗಿಸುವ ಒಂದು ಪ್ರಮುಖ ಯೋಜನೆ ಇದಕ್ಕೆ ನಲ್ಲಿ ಮತ್ತು ಅದೇ ದೇಶವು ಸಾರಿ ಅದೇ ರಾಜ್ಯವು ಒಂದು ಮರ ಅಂದರೆ ಪ್ರತಿಯೊಂದು ಮನೆಗೂ ಒಂದೊಂದು ಮರವನ್ನು ನೆಡತಕ್ಕಂಥ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ನೋಡಿ ಉತ್ತರ ಪ್ರದೇಶ ಈ ಪ್ರಮುಖ ಯೋಜನೆಯನ್ನು ಅಂದರೆ ನಲ್ಲಿ ಒಂದು ಮರ ಅಥವಾ ಒನ್ ಟ್ಯಾಪ್ ಒನ್ ಟ್ರೀ ಎಂಬತಕ್ಕಂಥ ಯೋಜನೆ ಜಾರಿಗೆ ತಂದಿದೆ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಲಾಂಚಸ್ ವೀಕ್ ಲಾಂಗ್ ನೋಡಿ ಒನ್ ಟ್ಯಾಪ್ ಒನ್ ಟ್ರೀ ಸ್ಕೀಮ್ ಈ ತರಹದ ಯೋಜನೆಗಳು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಉತ್ತರ ಪ್ರದೇಶದ ಜಲಶಕ್ತಿ ಸಚಿವರು ಸ್ವಾತಂತ್ರ್ಯ ದೇವ್ ಸಿಂಗ್ಲೋ ಏನಿದ್ದಾರೆ ಇವರು ಸಿಗ್ನೋಕೋದ ತಮ್ಮ ಅಧಿಕೃತ ನಿವಾಸದಲ್ಲಿ ಸಸಿ ನೆಡುವ ಮೂಲಕ ಒಂದಿನಲ್ಲಿ ಒಂದು ಮರ ಒನ್ ಟ್ಯಾಪ್ ಒನ್ ಟ್ರೀ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆ ಏನಿದೆ ಪ್ರತಿಯೊಂದು ಮನೆಗೂ ಕುಡಿಯುವ ನೆಲ್ಲಿಗಳ ಮೂಲಕ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಮತ್ತು ಅಲ್ಲಿ ಆಗ್ತಕ್ಕಂಥ ವೇಸ್ಟ್ ನೀರಿನಲ್ಲಿ ಒಂದು ಮರವನ್ನು ಬೆಳೆಸಬೇಕು ಸೊ ಈ ತರಹದ ಪ್ರಮುಖ ಯೋಜನೆಗೆ ಈಗ ಒಂದು ಸರ್ಕಾರ ಸ್ಪಂದಿಸಿದೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ಪಡೆಯು ಕೆಳಗಿನ ಯಾವ ಪಡೆಯು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಎಕ್ಸಸೈಜ್ ತರಂಗ್ ಶಕ್ತಿ ಎಂಬ ಬಹುಪಕ್ಷೀಯ ವ್ಯಾಯಾಮವನ್ನು ನಡೆಸಲಿದೆ ನೋಡಿ ಬಹುಪಕ್ಷೀಯ ವ್ಯಾಯಾಮವನ್ನು ನಡೆಸಲಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ವಾಯುಪಡೆ ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ನೀಡಿದರೆ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಟು ಓಲ್ಡ್ ಇಟ್ಸ್ ಫಸ್ಟ್ ಅವರ್ ತರಂಗ್ ಶಕ್ತಿ ನೋಡಿ ಇದೊಂದು ತರಂಗ್ ಶಕ್ತಿ ಎಂಬತಕ್ಕಂಥದ್ದು ಮೊಟ್ಟ ಮೊದಲ ಒಂದು ವ್ಯಾಯಾಮ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ತರಂಗ ಶಕ್ತಿ ಎಂಬತಕ್ಕಂಥ ವ್ಯಾಯಾಮವನ್ನು ಆಯೋಜನೆ ಮಾಡ್ತಾ ಇದೆ ಸೊ ಈ ವ್ಯಾಯಾಮವು ಮಲ್ಟಿ ನ್ಯಾಷನಲ್ ಏರ್ ಎಕ್ಸಸೈಸ್ ಆಗಿದೆ ನೋಡಿ ವಾಯು ಎಕ್ಸಸೈಸ್ ಆಗಿದೆ ಬಿಟ್ವೀನ್ ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ವ್ಯಾಯಾಮವನ್ನು ನಡೆಸಲಾಗುವುದು ಎಂಬತಕ್ಕಂಥ ಮಾಹಿತಿ ಇಲ್ಲಿ ರಿಲೀಸ್ ಆಗಿದೆ ಡೀಟೇಲ್ಸ್ ನೋಡೋಣ ದೊಡ್ಡ ಪ್ರಮಾಣದ ವೈಮಾನಿಕ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಪ್ರಮುಖ ಹೆಜ್ಜೆಯಾಗಿ ಭಾರತೀಯ ವಾಯುಪಡೆಯು ಈ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಎಕ್ಸಸೈಸ್ ತರಂಗ್ ಶಕ್ತಿ ಎಂಬ ಸಂಕೇತ ನಾಮದ ಬಹುಪಕ್ಷೀಯ ವ್ಯಾಯಾಮವನ್ನು ನಡೆಸಲಿದೆ ಇದರಲ್ಲಿ ಹತ್ತರಿಂದ ಹನ್ನೆರಡು ಉನ್ನತ ವಾಯು ಶಕ್ತಿಗಳು ವಿಶ್ವದಾದ್ಯಂತ ಭಾಗವಹಿಸ್ತಾ ಇದ್ದಾವೆ ಫ್ರಾನ್ಸ್ ನೋಡಿ ಫ್ರಾನ್ಸ್ನ ಮುಖ್ಯವಾಗಿ ಮೋಂಡಿ ಮಾರ್ಸನ್ ಏರ್ ಮೇಸ್ ಬೇಸ್ನಲ್ಲಿ ನಡೆದ ಫ್ರೆಂಚ್ ಓರಿಯನ್ ವ್ಯಾಯಾಮ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಓರಿಯನ್ ವ್ಯಾಯಾಮ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಓರಿಯನ್ ವ್ಯಾಯಾಮ ಸೇರಿದಂತೆ ಹಲವು ರೀತಿಯ ವ್ಯಾಯಾಮಗಳಲ್ಲಿ ಭಾರತ ಭಾಗವಹಿಸಲಿದೆ ಸೊ ಇದು ಓರಿಯನ್ ವ್ಯಾಯಾಮ ಫ್ರೆಂಚ್ ದೇಶಕ್ಕೆ ಸಂಬಂಧಪಟ್ಟಿದೆ ರಫೇಲ್ ಯುದ್ಧ ವಿಮಾನವನ್ನು ಹಾರಾಟ ನಡೆಸಿದ ಐ ಎ ಎಫ್ನ ಮೊದಲ ಮಹಿಳಾ ಪೈಲಾಟ್ ಆಗಿರತಕ್ಕಂಥ ಶಿವಾಂಗಿ ಸಿಂಗ್ ಸಹ ಈ ವ್ಯಾಯಾಮದಲ್ಲಿ ಭಾಗವಹಿಸಿದ್ದರು ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಜುಲೈ ಒಂದನೇ ತಾರೀಖಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸೊ ಇದೇ ತರಹದಾಗಿ ಇನ್ನು ಉಳಿದಂತೆ ಜುಲೈ ಎರಡರಿಂದ ಐದರವರೆಗೂ ಆ ಒಂದು ಕರೆಂಟ್ ಅಫೇರ್ಸನ್ನು ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್